PSI ಇದೊಂದು ಅಶ್ವಥ್ ನಾರಾಯಣ ಹೆಸರು ಕೇಳಿ ಬಂತು ಸಂಬಂಧಿಕರ ಒಂದು ಅಲ್ಲ ಅಶ್ವಥ್ ನಾರಾಯಣ ಒಂದು ಕಡೆ ಆ ಪ್ರಕರಣ ಎಲ್ಲೋ ಅಶ್ವಥ್ ನಾರಾಯಣ ಹೆಸರು ಕೈ ಬಿಟ್ಟಿದ್ದಾರೆ ಹೇಗೆ ನೋಡಿ ಅಶ್ವಥ್ ನಾರಾಯಣ ಸರ್ಕಾರನೇ ತನಿಖೆನೇ ಮಾಡ್ತಾ ಇಲ್ವಲ್ರಿ ಮುಚ್ಚಾಕ್ತಾ ಇದ್ದಾರೆ ನಿನ್ನೇನೋ ನೀವೇನೋ ಯಾವುದೋ ಟಿವಿಲ್ಲ ಪೇಪರ್ ಅಲ್ಲೋ ಹೇಳ್ತಾ ಇದ್ರಿ OMR ಶೀಟ್ ಕೀ ಬಂಜು ಸಿಕ್ಕಿದೆ ಅಂತೇಳಿ ಒಂದು ಅಧಿಕಾರಿ ಹತ್ರ ಇರಬೇಕಾದಂಥ ಕಡತಗಳು ಕಚೇರಿ ಕೀಗಳು ಯಾವುದೋ ಒಬ್ಬನ ಮನೆಯಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ಅದು ದುರುಪಯೋಗ ಆಗಿದೆ ಅಂತ ಹೇಳಿ ಸಾಬೀತಾಯಿತು ಅಂತ ಅಂದರೆ ನೈತಿಕ ಹೊಣೆ ಹೊತ್ತು ಬಗ್ಗೆ ಗಮನ ಇರಬೇಕು. ಈ ರಾಜ್ಯದ ಯುವಕರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಿಗೆ ಯಾವ ಪೊಲೀಸ್ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಅದೇ ಪೊಲೀಸ್ ಇಲಾಖೆಯಲ್ಲಿ ತನಿಖೆ ನಡೀತಾ ಇದೆ. ಇವರು ಅದನ್ನ CBI ಕೊಡಬೇಕು, ಇಲ್ಲ ಅಂತ ಅಂದ್ರೆ ಹೈಕೋರ್ಟ್ ಚೀಫ್ ಜಸ್ಟಿಸ್ನ ತನಿಖಾ ಆಯೋಗವನ್ನು ರಚನೆ ಮಾಡಿ ನ್ಯಾಯಸಮ್ಮತವಾದಂಥ ಒಂದು ಉತ್ತರವನ್ನ ಇಲ್ಲಿ ಯಾರು ಅಕ್ರಮ ನಡೆಸಿದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಆಗಲಿಲ್ವಾ ಅಂತ. ಕಾಂಗ್ರೆಸ್ ಅವಧಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳನ್ನು ಸೇರಿದಂತೆ ಅವರು ಯಾವುದೇ ತನಿಖೆಯನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಾಯವನ್ನ ಮಾಡ್ತಾರೆ. ಪ್ರಾರಂಭದಲ್ಲಿ ಅಶ್ವಥ್ ನಾರಾಯಣ ಹೆಸರು ಕೇಳಿ ಬಂತು ಸಂಬಂಧಿಕರ ಅಲ್ಲ ಅಶ್ವಥ್ ನಾರಾಯಣ ಒಂದು ಕಡೆ ಆ ಪ್ರಕರಣ ಎಲ್ಲೋ ಅಶ್ವಥ್ ನಾರಾಯಣ ಹೆಸರು ಕೈ ಬಿಟ್ಟಿದ್ದಾರೆ ಹೇಗೆ ನೋಡಿ ಅಶ್ವಥ್ ನಾರಾಯಣ ಸರ್ಕಾರನೇ ತನಿಖೆನೇ ಮಾಡ್ತಾ ಇಲ್ವಲ್ರಿ ಮುಚ್ಚಾಕ್ತಾ ಇದ್ದಾರೆ. ನಿನ್ನೇನೋ ನೀವೇನೋ ಯಾವುದೋ ಟಿವಿಲ್ಲ ಪೇಪರ್ ಅಲ್ಲೋ ಹೇಳ್ತಾ ಇದ್ರಿ OMR ಶೀಟ್ ಕೀ ಬಂಜು ಸಿಕ್ಕಿದೆ ಅಂತೇಳಿ ಒಂದು ಅಧಿಕಾರಿ ಹತ್ರ ಇರಬೇಕಾದಂಥ ಕಡತಗಳು ಕಚೇರಿ ಕೀಗಳು ಯಾವುದೋ ಒಬ್ಬನ ಮನೆಯಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ಅದು ದುರುಪಯೋಗ ಆಗಿದೆ ಅಂತ ಹೇಳಿ ಸಾಬೀತಾಯಿತು ಅಂತ ಅಂದರೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅವರು ಇದನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ. ಅವರ ಮಂತ್ರಿಮಂಡಲದಲ್ಲಿ ಯಾರ್ಯಾರು ಪಾಲ್ದಾರರಿದ್ದಾರೆ, ಅನೇಕರು ಪಾಲ್ದಾರರಿದ್ದಾರೆ, ಒಬ್ಬರೇ ಅಂತ ಹೇಳೋದಿಲ್ಲ ನಾನು. ಮುಖ್ಯಮಂತ್ರಿಗಳು ಮೌನ ವಹಿಸಿತ್ತು ಅಂದ್ರೆ ಅವರೇ ಇದಕ್ಕೆ ಅಕ್ರಮಕ್ಕೆ ಸಹಕಾರ ಕೊಟ್ಟಂತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇದನ್ನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅಥವಾ CBIಗೆ ಒಪ್ಪಿಸಿ ಈ ಒಂದು ಸಂಪೂರ್ಣ ಸಮಗ್ರ ತನಿಖೆಯನ್ನ ಈ ರಾಜ್ಯದ ಯುವಕರಿಗೆ ಕೊಡತಕ್ಕಂಥ ಗೌರವ ಅಂತ ಹೇಳಿ, ಕಾಂಗ್ರೆಸ್ ಅವ್ರಿಗಲ್ಲ, ಈ ರಾಜ್ಯದ ಯುವಕರಿಗೆ ಕೊಡಬೇಕಾದಂಥ ಗೌರವ ನೀವು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡಬೇಕು.